मन केट्रे कनस के बेड़प चलवी चलवी ताने तंदान ओडी बंदान निन्ना यजमान चलवी 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 कंचाणा दुड्डु तम्मन हेंडतिगे स्वल्प तेप्पगिरक हेळ्तिया आग्लिंद केळ्ता इदीनि हागे बड्कोता इद्दाळे ननगंतू तले चिट्टिडक शुरुवायितु अल्ल नेम्मदियागिरो मनेयल्लि इदेनु गोळु अंत तेप्पगिर अंत हेळु होगु हेरिगे नोवु यजमानरे राजेश्वरक्क तुंबा नोवु तिंता इद्दाळे ಹೆರಿಗೆ ಮಾಡ್ಸೋಕ್ ಬಂದಿರೋ ನನಗೆ ನೋಡಕ ಆಗ್ತಾ ಇಲ್ಲ ಅಯ್ಯೋ ನನಗೆ ಕೇಳಕ ಆಗ್ತಾ ಇಲ್ಲ ಹೋಗ್ಲಿ ನನ್ನ ಹೆಂಡತಿ ಹೇಗಿದ್ದಾಳೆ ಅವರಿಗೂ ಹೊಕ್ಕಳರಡಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವರಿಗೂ ಹೆರಿಗೆ ಆಗಬಹುದು ಸರಿ ಸರಿ ಹೊರಡು ನಿಂತುಕೋ ನೋಡು ರಾಜೇಶ್ವರಿ ಹೆರಿಗೆ ಹೇಗಾಗುತ್ತೆ ಏನಾಗುತ್ತೆ ಅದಲ್ಲ ನನಗೆ ಬೇಕಾಗಿಲ್ಲ ಆದರೆ ನನ್ನ ಹೆಂಡತಿ ಪಾರ್ವತಿ ಹೆರಿಗೆ ಮಾತ್ರ ಸಲೀಸಾಗಿ ಆಗಬೇಕು ಯಾಕಂದ್ರೆ ಮೊದಲಿನ ಎರಡು ಮಕ್ಕಳು ಅವಳಿಗೆ ಉಳಿದಿಲ್ಲ ಇದೂ ಏನಾದರೂ ಹಾಗಾದ್ರೆ ಆ ಮಗು ಜೊತೆಲಿ ನೀನು ಸಾಹಿತ್ಯ ಹುಷಾರ್ ಏ ಅಲ್ಲ ಹುಟ್ಟೋ ಮಗು ಗಂಡಾಗಬೇಕು ಹಾಗಾದ್ರೆ ನಿನ್ನ ತೂಕದಷ್ಟು ದುಡ್ಡು ಕೊಡ್ತೀನಿ ಏನಾದರೂ ಆಗ ಆಗಲಿಲ್ಲ ನಿನ್ನ ಮೇಲೆ ಕಳಿಸ್ಬಿಡ್ತೀನಿ ಹೊರಡ ಹೊರಡ ಸರಿ ಯಜಮಾನ್ರೆ उडुडी बरुवेने आराधिसुवे मददारी आदरिसुने दयतोरी आराधिसुवे मद री येनो एल्लिगे होरटिदीरा अय्यय्यो अपशकन अपशकन मनेयिंद आचे होगबेकाद्रे एल्लिगे अंत केळबारदु अन्नो परिज्ञानन बेडवेने निमगे ना नगेलने कोर्नहि मन केस मुगस अंत अदे हता नाकु दिवस मुगस बर्ती निंकोल्री अल री तोर्नहि मन के हद्द दस मुंचे आयतु अंतर्रीवते दुडकोटिट बंदे अंत आवत्री ऐलस मुगद कड़े मतलब हुटकोबारद इष्टो गंडस विचार हंगसर मतडबार् ಬಾಯಿ ಮುಚ್ಚಿಕೊಂಡು ಬಿದ್ದಿರೋದನ್ನ ಯಾವ ಹೆಂಗಸ ಕಲಿತಾಳೋ ಅವಳು ಸಂಸಾರ ಚೆನ್ನಾಗಿರುತ್ತೆ ಅದನ್ನ ತಿಳ್ಕೋ ಅಡ ಮನೆ ಒಳಗಿನ ಕೆಲಸ ಏನಿದ್ರು ನೀ ನೋಡ್ಕೋ ಮನೆ ಹೊರಗಿನ ಕೆಲಸ ನೋಡಕ್ಕೆ ನನ್ನ ಬಿಟ್ಟುಬಿಡು ನೀನು ನಿಂತ್ಕೊಳ್ಳಿ ನಿಮ್ಮ ಕೆಲಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ತೋರ್ನಳ್ಳಿ ಮನೆಗೆ ಆ ಚಲ್ವಿನ್ ಕರ್ಕೊಂಡು ಹೊರಟಿದಿರಲ್ಲ ಏಯ್ ಮುಚ್ಚೆ ಬಾಯಿ ಬಾಯಿ ಬಂದಿತ್ತಲ್ಲ ಹರಡ್ತಾಳೆ हद्दस्तान कल्को नानू नि गंड बी बंद कने आवर्गू नानु निम हद्दस्तल कण्री कायतानूदे बो मुझे इवतल ना बद्दाती अंत आसेनू इटके निम् जवाबारी तक अंत अंदे रे ನೀವೆಲ್ಲೂ ಹೋಗಕೂಡದು ನೀವೆಲ್ಲೂ ಹೋಗಕ್ಕೆ ನಾನು ಬಿಡೋದಿಲ್ಲ ಅಲ್ಲರಿ ರಾಜೇಶ್ವರಿ ಹೆರಿಗೆ ನೋ ತಿಂತಿರೋದು ನಿಮ್ಮ ಕಿವಿ ಮೇಲೆ ಬೀಳೋದಿಲ್ವಾ ನನಗೂ ಸಹ ಯಾವಾಗ ಹೆರಿಗೆ ನೋ ಬರುತ್ತೋ ಗೊತ್ತಿಲ್ಲ ನಿಮ್ಮ ತಮ್ಮ ಬೇರೆ ಊರಲ್ಲಿಲ್ಲ ಇಂತ ಸಮಯದಲ್ಲಿ
ಗಂಡಸರೊಬ್ರು ಮನೆಯಲ್ಲಿ ಇರೋದು ಒಳ್ಳೇದಲ್ವಾ? ಇರಬೇಕು ನಿಜ, ಆದ್ರೆ ಮನೆಯಲ್ಲಿ ಕೂತ್ಕೊಂಡು ನಾನೇನೇ ಮಾಡ್ಲಿ? ನಿಮ್ಮಿಬ್ಬರಿಗೂ ಹೆರಿಗೆ ಮಾಡಿಸ್ಬೇಕಾ? ಯಾಕೆ ಅಲ್ಲಿ ಹಚ್ಚಿ ಸಾಲದ? ನಿಮಗೋಸ್ಕರ ನಾನು ಸೂಲಗಿತ್ತಿ ಆಗ್ಬೇಕೇನೆ? ಸರಿಯಾ ರೀ, ನನ್ನ ಮಾತು ಕೇಳ್ರಿ ಸ್ವಲ್ಪ. ಹೆಣ್ಣು ಹೆರಿಗೆ ನೋವು ಪಡ್ಬೇಕಾದ್ರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾಳೆ. ನೀವು ನನ್ನ ಹೆರಿಗೆ ತನಕ ಇರದೇ ಇದ್ರೂ ಪರವಾಗಿಲ್ಲ, ಆದರೆ ರಾಜೇಶ್ವರಿ ಹೆರಿಗೆ ತನಕ ಇರ್ರಿ. ನಿಮ್ಮ ತಮ್ಮ ಇದ್ದಿದ್ರೆ ನಾನು ನಿಮ್ಮನ್ನು ಕೇಳ್ತಾನೆ ಇರಲಿಲ್ಲ. ನಿಮ್ಮ ತಮ್ಮನ್ನ ನೀವೇ ತಾನೇ ಪೇಟೆ ಕಳಿಸಿರೋದು. ಈಗ ನಮ್ಮ ಜವಾಬ್ದಾರಿ ತಾನೇ ರಾಜೇಶ್ವರಿ. ಹೋಗ್ಬೇಡ್ರಿ, ಹೋಗ್ಬೇಡಿ, ನಿಂತ್ಕೊಳ್ಳಿ. ಅಯ್ಯೋ ಹೋಗ್ಬೇಡ್ರಿ, ನೀವು ಬೇಡ್ರಿ, ಹೋಗ್ಬೇಡಿ, ಕೈ ಬಿಡು ನೀನು. ರೀ ಬೇಡ್ರಿ, ನನ್ನ ಮಾತು ಕೇಳ್ರಿ, ಹೋಗ್ಬೇಡ್ರಿ ನೀವು. ಏನಾಯ್ತು ಲಕ್ಷ್ಮಿ, ಯಾಕಲ್ತಾಗೆ ಹೇಳು? ರಾಜಕ್ಕನ ಮಗು ಆಯ್ತು, ಆದ್ರೆ ಮಗು ತೀರ್ಕೊಂಡ್ಬಿಡ್ತಾವ್ರೆ. ರಾಜೇಶ್ವರಿ, ಈ ಮಗು ತಾಯಿ ನೀನಾಗ್ಬೇಕು. ಮಗುನ ನೀನೇ ಹೆತ್ತೆ ಅಂತ ಎಲ್ಲ ಕಡೆ ಹೇಳ್ಕೋಬೇಕು. ಯಾಕಂದ್ರೆ ಈ ಮಗುಗೆ ಒಳ್ಳೆ ಭವಿಷ್ಯ ಕೊಡಕ್ಕೆ ನಿನ್ನ ಕೈಲಿ ಮಾತ್ರ ಸಾಧ್ಯ. ಈ ಮಗು ಏನಾದರೂ ನನ್ನ ಗಂಡನ ಕೈಲಿ ಬಂದರೆ ಅವನಲ್ಲಿರೋ ಕೆಟ್ಟ ಗುಣ ಎಲ್ಲ ಕಲಿತು ಬಿಡುತ್ತೆ. ಇವನನ್ನ ನೀನೇ ಸಾಕ್ಬೇಕು. ಅಷ್ಟೇ ಅಲ್ಲ, ನಿನ್ನ ಗಂಡಂಗೂ ಇದು ನೀನು ಹೆತ್ತ ಮಗು ಅಂತ ಹೇಳಬೇಕು. ಆಗಲೇ ಮೊದಲೇ ಮಗು ಕಳ್ಕೊಂಡು ಕಳಂಕ ನಿನಗೆ ತಪ್ಪೋದು. ನೀನು ಗಂಡ, ಈ ಮಗುಗೆ ಒಳ್ಳೆ ಅಪ್ಪ ಆಗ್ತಾನೆ. ನೀನು ಹೆತ್ತ ಮಗುನ ಇಲ್ಲಿ ತಂದು ಮಲಗಿಸು. ನಾನು ಹೆತ್ತಿದ್ದು ಸತ್ತು ಅಂತ ಹೇಳ್ಬಿಡು. ಮಗು ತಾಯಿ, ನನ್ನ ಗಂಡಂಗೆ ಯಾವುದೇ ಕಾರಣಕ್ಕೂ ಅವ್ರಿಗೊಂದು ಮಗು ಇದೆ ಅಂತ ಗೊತ್ತಾಗಬಾರ್ದು. ಈ ಮಗುನ ನಿನ್ನ ಮಡ್ಲಲ್ಲಿ ಮಲಗಿಸ್ಕೋ. ನೀವು ಈಶ್ವರಿ, ಮಗುನ ಮಲಗಿಸ್ಕೋ. ರಾಜೇಶ್ವರಿ, ನೀ ನನಗೆ ಮಾತು ಕೊಟ್ಟಿದ್ಯಾ? ಮಗುನ ಮಲಗಿಸ್ಕೋ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ.